ಶ್ರೀ ಗುರುಭ್ಯೋ ನಮಃ ಹರಿ ಹರಿ ಇಂದಿನ ವಿಚಾರ ಗುರು ಮತ್ತು ಶಿಷ್ಯರ ನಡುವಿನ ಬೋಧನೆಯ ವೈಖರಿಯನ್ನು ಉಪನಿಷತ್ತಿನಲ್ಲಿ ಹೇಗೆ ವರ್ಣಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ತತ್ವಗಳನ್ನು ಬೋಧಿಸುವುದು ಅಷ್ಟು ಸುಲಭದ ವಿಚಾರವಲ್ಲ. ಏಕೆಂದರೆ ಈಗಿನ ಜನಕ್ಕೆ ತತ್ವಗಳೆಂದರೆ ಸ್ವಲ್ಪ ದೂರವೇ. ತತ್ವವೆಂದರೆ ವಿಟಮಿನ್ ಟ್ಯಾಬ್ಲೆಟ್ಗಳಿದ್ದಂತೆ. ಅದೇ ತತ್ವಗಳನ್ನು ಕಥೆಯೋಪಾದಿಯಲ್ಲಿ ಒಂದು ರೀತಿ ವಿಸ್ತಾರವಾಗಿ ಹೇಳೋದ್ರಿಂದ ಅದು ಹಿತವಾಗಿರುತ್ತೆ ನಮಗೆ ಕೇಳೋಕ್ಕೆ. ಹಾಗಾಗಿ ತತ್ವಗಳನ್ನು ಸಾಧಾರಣವಾಗಿ ಇರುವ ನೀರಸ ಗುಣವನ್ನು ಕಥೆಯೋಪಾದಿಯಲ್ಲಿ ಅಥವಾ ಮನಸ್ಸಿಗೆ ಹಿತವನ್ನು ತೋರೋ ಹಾಗೆ ಹೇಳೋದು ಬಹಳ ಮುಖ್ಯ. ತರಕಾರಿಗಳನ್ನು ಹಚ್ಚಿ ಅದಕ್ಕೆ ಪೂರಕವಾಗಿ ಬೇಕಾಗುವ ಪದಾರ್ಥಗಳನ್ನು ಹಾಕಿ ಪಲ್ಯ ಮಾಡಿ ತಿಂದರೆ ಹಿತವಾಗಿರುತ್ತೆ. ಅದರಲ್ಲಿ ವಿಟಮಿನ್ ಎ ಬಿ ಸಿ ಡಿ ಯಾವುದ್ಯಾವುದು ತರಕಾರಿಯಲ್ಲಿ ಯಾವ್ಯಾವ ವಿಟಮಿನ್ ಇರುತ್ತೆ ಅನ್ನೋದನ್ನು ಅದರಲ್ಲಿ ತರಕಾರಿ ಸತ್ಸಂಬಂಧ ತರಕಾರಿಗಳಲ್ಲಿ ಹೇಳಿರ್ತಾರೆ. ಆ ತರಕಾರಿಗಳನ್ನು ಬಳಸಿ ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ವೈಟಮಿನ್ ಅಂಶಗಳನ್ನು ನಾವು ಪಡಿತೀವಿ. ಅದೇ ರೀತಿ ಮಾತ್ರೆಯನ್ನು ಸ್ವೀಕರಿಸಿ ಅಂತ ಡಾಕ್ಟ್ರ್ ಹೇಳಿದಾಗ ಸ್ವಲ್ಪ ಕಸಿವಿಸಿ ಆಗುತ್ತೆ. ಇದು ವಿಟಮಿನ್ ಎ ಮಾತ್ರೆ ತಗೊಳ್ಳಿ, ನಿಮಗೆ ವಿಟಮಿನ್ ಡಿ ಕಡಿಮೆ ಇದೆ, ವಿಟಮಿನ್ ಬಿ ತಗೊಳ್ಳಿ, ವಿಟಮಿನ್ ಸಿ ತಗೊಳ್ಳಿ ಅಂತ ಹೇಳಿದಾಗ ಆ ಮಾತ್ರೆಗಳು ಬರ್ಕೊಟ್ಟಾಗ ಡ್ರಗ್ ಹೌಸ್ಗೆ ಹೋಗಿ ಆ ಮಾತ್ರೆಗಳು ತೆಗೆದುಕೊಂಡು ಬಂದು ತಗೊಳ್ಬೇಕು ಅಂತಂದರೆ ಹಿಂಸೆ ಕೆಲಸ. ನೇರವಾಗಿ ಉಪನಿಷತ್ ವಿಚಾರಗಳನ್ನು ಹೇಳಿದಾಗ ಇದೇ ಅನುಭವ ಆಗುತ್ತೆ. ಅದನ್ನು ನಾವು ಗುರು ಮತ್ತು ಶಿಷ್ಯ ನಡುವಿನ ಆರೋಗ್ಯಕರ ಸಂಬಂಧದ ಮೂಲಕ ನಾವು ಉಪನಿಷತ್ ತತ್ವಗಳನ್ನು ಹೇಳಿದಾಗ ಪ್ರತಿಯೊಬ್ಬರಿಗೂ ಅದು ಹಿತವಾಗಿರುತ್ತೆ. ಆಗಿನ ಕಾಲದಲ್ಲಿ ಉಪನಿಷತ್ತುಗಳನ್ನು ಬೋಧನೆ ಮಾಡಬೇಕಾದ್ರೆ ಗುರುವಿಗೆ ಕೇವಲ ಸೀಮಿತವಾದ ಶಿಷ್ಯಂದರು ಇರ್ತಿದ್ರು. 3, 4, 5 ಬಬ್ಬ ಅಂದರೆ ಒಂದು 10 ಜನ ಇರ್ತಿದ್ರೇನು. ಶಂಕರಾಚಾರ್ಯ ಉದಾಹರಣೆ ತಗೊಳ್ಳಿ, ಅವ್ರಿಗೆ 4-5 ಜನ ಇದ್ದರು ಶಿಷ್ಯಂದರು. ಅವರು ಒಂದು ಪ್ರಶಸ್ತವಾದ ಪ್ರದೇಶದಲ್ಲಿ ಅದನ್ನು ಒಂದೊಂದೇ ಸೂತ್ರಗಳನ್ನು ಅಥವಾ ಒಂದೊಂದೇ ಶ್ಲೋಕಗಳನ್ನು ನಿಧಾನವಾಗಿ ಬಿಡಿಸಿ ಬಿಡಿಸಿ ಹೇಳಿ ಶಿಷ್ಯರಿಗೆ ಮನಮುಟ್ಟುವಂತೆ ವಿಷಯ ತಿಳಿಸ್ತಾ ಇದ್ದರು. ಮೇಲಾಗಿ ಶಿಷ್ಯರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದು. ಗುರುವಿನ ಉಪದೇಶಕ್ಕಿಂತ ಶಿಷ್ಯರಿಂದ ಬರ್ತಾಯಿದ್ದ ಪ್ರಶ್ನೆಗಳೇ ಹೆಚ್ಚು. ಇದು ನಮ್ಮ ಶಾಸ್ತ್ರಗಳಲ್ಲಿ ನೋಡ್ತೇವೆ. ಹಾಗಾಗಿ ಸೂಕ್ಷ್ಮ ವಿಚಾರಗಳಿಗೆ ಶಿಷ್ಯರಿಂದ ಬಂದಂಥ ಪ್ರಶ್ನೆಗಳಿಗೆ ಗುರುವಿಗೆ ಬಹಳ ಸಮಂಜಸವಾಗಿ ಉತ್ತರ ಕೊಡೋದಕ್ಕೆ ಬಹಳ ಸಹಕಾರಿಯಾಗ್ತಾ ಇತ್ತು. ಈಗ ಹಾಗಲ್ಲ. ಈಗ ಪ್ರಶ್ನೆಗಳು ಸಂಬಂಧವಾಗಿರುತ್ತೋ ಅಸಂಬಂಧವಾಗಿರುತ್ತೋ ಗೊತ್ತಿಲ್ಲ, ಆದರೆ ವಿಚಾರಗಳನ್ನು ತಿಳ್ಕೊಳ್ಳೋ ಹಂಬಲ, ವಿಚಾರಗಳನ್ನು ತಿಳ್ಕೊಳ್ಳೋ ಹಂಬಲದಲ್ಲಿ ಮುಖ್ಯವಾದ ಸದುದ್ದೇಶವನ್ನು ನಾವು ಮರೆತೋಗಿರ್ತೀವಿ. ಇಲ್ಲಿ ಗುರುವಿನ ಸಂಬಂಧ ಅಂತ ಬಂದಾಗ ಮುಖ್ಯವಾಗಿ ಗುರು ಯಾವ ವಿಚಾರವನ್ನು ಹೇಳಬೇಕು ಅಂತ ಅನ್ಕೋತಾನೋ ಆ ವಿಚಾರದಿಂದ ಭಿನ್ನವಾಗಿ
ಕೆಲವು ವಿಚಾರಗಳನ್ನು ಮೌಖಿಕವಾಗಿ ತಿಳಿಸದೆ ಪರೋಕ್ಷವಾಗಿ ತಿಳಿಸ್ಬೇಕಾಗುತ್ತೆ. ಪರೋಕ್ಷವಾಗಿ ಏನು ಹೇಳಬೇಕಾಗುತ್ತೆ ಅಂದರೆ, ಗುರುವಿನ ವ್ಯಕ್ತಿತ್ವದಿಂದನೇ ಶಿಷ್ಯನಿಗೆ ಕೆಲವಾರು ವಿಚಾರಗಳು ತಿಳಿದೋಗಬೇಕಾಗುತ್ತೆ. ಪ್ರತ್ಯಕ್ಷವಾಗಿ ಗುರುವಿನ ಸಂಬಂಧವನ್ನು ಇಟ್ಟುಕೊಂಡಂತಹ ಶಿಷ್ಯನಿಗೆ ಮುಖ್ಯವಾಗಿ ಪ್ರಥಮವಾಗಿ ಗುರುವಿನ ವ್ಯಕ್ತಿತ್ವದ ಪರಿಚಯ ಆಗಬೇಕಾಗುತ್ತೆ. ವ್ಯಕ್ತಿತ್ವದ ಪರಿಚಯವಾದಾಗ ಗುರುವಿನಲ್ಲಿರುವ ವಿಶೇಷ ಗುಣಗಳು, ಅವರು ಶಿಷ್ಯನನ್ನು ಅರಿತುಕೊಂಡಿರುವ ರೀತಿ, ಮತ್ತು ಶಿಷ್ಯನಲ್ಲಿ ಮೂಡುವ ಸಾಕಷ್ಟು ಅನುಮಾನಗಳು, ವಿಷಯಗಳನ್ನು ತಿಳಿದುಕೊಳ್ಳುವ ಹಂಬಲ, ಇವೆಲ್ಲವನ್ನು ಗುರು ಸಮಂಜಸವಾಗಿ ಬಗೆಹರಿಸ್ತಾನೆ ಅನ್ನುವ ನಂಬಿಕೆ ಶಿಷ್ಯನಿಗೆ ಬರಬೇಕು. ಏಕೆಂದರೆ ಹೆಚ್ಚು ಗುರುವಿನ ಬೋಧನೆಗಿಂತ ಶಿಷ್ಯ ಗುರುವನ್ನು ಅವನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದೇ ಬಹಳ ಮುಖ್ಯ. ವ್ಯಕ್ತಿತ್ವ ಅರ್ಥವಾಗದೇ ಇದ್ದರೆ ಗುರು ಯಾವುದೇ ತತ್ವವನ್ನು ಹೇಳಿದರೂ ಶಿಷ್ಯನಿಗೆ ತಲೆಗೆ ಹೋಗೋಲ್ಲ. ಆದ್ದರಿಂದ ಇಲ್ಲಿ ಗುರು ಶಿಷ್ಯರಿಬ್ಬರಿಗೂ ಅನ್ಯೋನ್ಯ ಸಂಬಂಧವಿರಬೇಕು. ಒಬ್ಬ ಗ್ರಂಥವನ್ನು ಬರೆಯುವಾಗ ತಾನು ಏನನ್ನು ಬರೆಯಬೇಕೆಂದಿರುವೆನೋ ಅದನ್ನು ಯಾರ ಹಂಗಿಗೆ ಒಳಗಾಗದೆ ತನ್ನ ರೀತಿಯಲ್ಲೇ ಅದು ಬರ್ಕೊಂಡು ಹೋಗಬೇಕು. ಯಾರು ಅದನ್ನು ಯಾರಿಗೆ ಅದನ್ನು ತಿಳಿಸಬೇಕು ಅನ್ನೋ ಬಯಕೆ ಇದೆಯೋ ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಅದನ್ನು ತಿಳಿಸುವಂತೆ ಆಗಿರಬೇಕು. ಓದುಗ ಅಥವಾ ಶಿಷ್ಯ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಇರುವಂತೆ ಗುರು ಬೋಧನೆಯಾಗಲಿ ಬರವಣಿಗೆಯಾಗಲಿ ಇರಬೇಕು. ಅಂದರೆ ಇದರರ್ಥ, ಗುರು ಯಾವಾಗಲೂ ಶಿಷ್ಯನ ಮಟ್ಟಕ್ಕೆ ಇಳಿಬೇಕು. ಇಂಗ್ಲೀಷಲ್ಲಿ ಹೇಳೋ ಹಾಗೆ, ಗುರು ಆಲ್ವೇಸ್ ಸ್ಟ್ಯಾಂಡ್ಸ್ ಇನ್ ದ ಶೂಸ್ ಆಫ್ ಇಸ್ ಡಿಸೈಪಲ್ ಆರ್ ಇಸ್ ಸ್ಟೂಡೆಂಟ್. ವೆನ್ ಈಸ್ ನಾಟ್ ಏಬಲ್ ಟು ಅಸರ್ಟೈನ್ ದಿ ಕೇಪಬಿಲಿಟೀಸ್ ಆಫ್ ಎ ಸ್ಟೂಡೆಂಟ್, ಹೌ ಕ್ಯಾನ್ ಹೀ ಪ್ರೀಚ್, ಹೌ ಕ್ಯಾನ್ ಹೀ ಗಿವ್ ದ ಇನ್ಫಾರ್ಮೇಷನ್ ವಿಚ್ ಈಸ್ ರಿಕ್ವೈರ್ಡ್ ಬೈ ಇ ಸ್ಟೂಡೆಂಟ್. ಶಿಷ್ಯನ ಮಟ್ಟಕ್ಕೆ ಇಳಿದಾಗ ಗುರುವಿಗೆ ತಿಳಿಯುತ್ತೆ ಶಿಷ್ಯ ಯಾವ ಒಂದು ಮಟ್ಟದಲ್ಲಿ ಜ್ಞಾನವನ್ನು ಇಟ್ಕೊಂಡಿದ್ದಾನೆ, ಎಷ್ಟು ವಿಚಾರವನ್ನು ಹೇಳಿದರೆ ಅವನಿಗೆ ಮನವರಿಕೆ ಆಗುತ್ತೆ, ಎಷ್ಟು ಹೇಳಿದರೆ ಅವನ ತಲೆಗೆ ಹೋಗೋಲ್ಲ, ಅಥವಾ ತಿಳಿಸಬೇಕಾಗಿರೋ ವಿಷಯ ಏನು, ಅವನು ಏನು ಜೀರ್ಣ ಮಾಡಿಕೊಳ್ತಾನೆ, ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ವಿಷಯ ತಿಳಿಸೋದು ಉತ್ತಮವಲ್ಲ ಅನ್ನೋ ಪರಿಜ್ಞಾನ ಕೂಡ ಗುರುವಿಗೆ ಬರಬೇಕು. ಕಠೋಪನಿಷತ್ತಿನಲ್ಲಿ ವಿಶೇಷವಾಗಿ ಸುಂದರವಾಗಿ ಶಿಷ್ಯನ ಮತ್ತು ಗುರುವಿನ ಸಂಬಂಧವನ್ನು ವರ್ಣಿಸಿದ್ದಾರೆ. ಒಂದು ರೀತಿಯಲ್ಲಿ ಯಾವ ವಿದ್ಯಾಭ್ಯಾಸದಲ್ಲಾಗಲಿ ಗುರು ಶಿಷ್ಯರ ಸಂಬಂಧ ಅತ್ಯಂತ ಮುಖ್ಯ. ಅದರಲ್ಲೂ ಆಧ್ಯಾತ್ಮಿಕ ನೆಲೆಯಲ್ಲಿ ಅಂತೂ ಈ ಒಂದು ಸಂಬಂಧ ಅತ್ಯಂತ ಮುಖ್ಯವಾಗಿರುತ್ತೆ. ಇಲ್ಲಿ ಗುರು ಬರೀ ಜ್ಞಾನ ಕೊಡೋಲ್ಲ, ಗುರು ತಾನು ಪಡೆದಿರುವ ಅಥವಾ ತಾನು ಸಾಕ್ಷಾತ್ಕರಿಸುವ ತಾನು ಗಳಿಸಿರುವ ಅನುಭವಗಳು, ತನ್ನ ಸಾಕ್ಷಾತ್ಕಾರದ ಶಕ್ತಿಯನ್ನು ಅವನು ಯಾವುದೇ ನಿರ್ವಂಚನೆಯಿಂದ ಶಿಷ್ಯನಿಗೆ ನೀಡುವಂತಿರಬೇಕು. ಅದು ಒಬ್ಬ ಒಳ್ಳೆಯ ಗುರುವಿನ ಲಕ್ಷಣ. ಇಲ್ಲಿ ಉಪನಿಷತ್ತಿನಲ್ಲಿ ಬರುವ ಗುರುವಿನ ಲಕ್ಷಣವೂ ಅದೇ ರೀತಿ ಇದೆ. ಗುರು ಶಿಷ್ಯರ ಸಂಬಂಧಗಳನ್ನು ಅವರ ಒಂದು ವ್ಯಕ್ತಿತ್ವ, ಇಬ್ಬರ ವ್ಯಕ್ತಿತ್ವಗಳನ್ನು ನಾವು ಕೇವಲ ಉಪನಿಷತ್ತಿನಿಂದಲೇ ಅಭ್ಯಾಸ ಮಾಡಿ ತಿಳ್ಕೊಬೇಕಾಗುತ್ತೆ. ಅಂತಹ ಶ್ರೇಷ್ಠ ಜ್ಞಾನ ಪ್ರಪಂಚಕ್ಕೆ ಒಳ್ಳೆಯ ಗುರು ಶಿಷ್ಯರ ಸಂಬಂಧ
ಅತ್ಯಂತ ಮುಖ್ಯ. ನಮಸ್ಕಾರ.